ಬಾದಾಮಿಗೆ ಹೋಗೋಣ ರೀ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡೋದಿಲ್ಲ ಬಹುಶಃ ಬಾದಾಮಿಯಲ್ಲಿ. 2018 ಸ್ಪರ್ಧೆ ಮಾಡಿದರು, 1600 ಮತಗಳ ಅಂತರದಿಂದ ಗೆದ್ದಿದ್ರು. ಚಾಮುಂಡೇಶ್ವರಿಯಲ್ಲೂ ಸ್ಪರ್ಧೆ ಮಾಡಿದರು, ಬಾದಾಮಿ ಎರಡು ಕ್ಷೇತ್ರಗಳಿಂದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದರು, ಆದರೆ ಒಂದು ಕ್ಷೇತ್ರದಲ್ಲಿ ಸೋಲನ್ನು ಕಂಡಿದ್ರು. ಬಾದಾಮಿಯಲ್ಲಿ ರಾಮುಲು ಅವರ ವಿರುದ್ಧ 1600-700 ಮತಗಳ ಅಂತರದಿಂದ ತನ್ನ ಗೆಲುವನ್ನು ಪಡೆದುಕೊಂಡಿದ್ರು. ಒಂದು ರೀತಿ ವಿನ್ನಿಂಗ್ ಬೈ ವಿಸ್ಕರ್ ಅಂತ ಕರೀತಾರೆ ಇದನ್ನು ಇಂಗ್ಲೀಷ್ನಲ್ಲಿ, ಅಂದರೆ ಕೂದಲೆಳೆ ಅಂತರದಲ್ಲಿ ಪಾರಾದ್ರು ಅನ್ನೋ ಥರದಲ್ಲಿ, ಕೂದಲೆಳೆ ಅಂತರದಲ್ಲಿ ಗೆದ್ರು ಅನ್ನೋ ಥರದಲ್ಲಿ ನಾವು ಇದನ್ನು ಮಾತಾಡಬೇಕಾಗತ್ತೆ. ಈಗ ಬಾದಾಮಿ ಕ್ಷೇತ್ರದಿಂದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸ್ಪರ್ಧೆ ಮಾಡುವುದಿಲ್ಲ, ಕೋಲಾರದಿಂದಾನೇ ನಾನು ಕಣಕ್ಕಿಳ್ತೀನಿ, ಒಂದೇ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ತೀನಿ ಅಂತಂದರು. ನನಗೆ ಹೋಗಿ ಬರೋಕ್ಕೆ ಭಾಳ ಕಷ್ಟ ರೀ, ಭಾಳ ದೂರ 89 ಜರ್ನಿ, ಹೆಂಗ್ರಿ ಮಾಡೋದು ಅಂತಂದರು. ಅಲ್ಲಿರುವ ಜನ ಅಂತೂ, ಸಾರ್ ಹೆಲಿಕಾಪ್ಟರ್ ಕೊಡಿಸ್ತೀವಿ ಬನ್ನಿ ಸಾರ್ ಅಂತಂದರು. ಹಾಗಾಗಿ ಇನ್ನೊಂದು ಭಾಳ ದೊಡ್ಡ ಮಟ್ಟದ ವಿಷಯ ಏನು ಅಂತಂದರೆ, ಫಲಿತಾಂಶದಲ್ಲಿ ಏರುಪೇರಾಗಬಹುದು ಅಂತ ಅಭಿವೃದ್ಧಿ ಮಾಡಿದ್ದಾರೆ 3,000 ಕೋಟಿ ರೂಪಾಯಿಗಳಷ್ಟು ಅನ್ನೋದು. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಅನುದಾನ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಕೆಲಸಗಳನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಆದರೆ ಶಾಸಕರು ಅಂತಂದರೆ ಜನಕ್ಕೆ ಏನು ಗೊತ್ತಾ, ಕೈಗೆ ಸಿಗಬೇಕು, ಶಾಸಕರು ಓಡಾಡ್ಕೊಂಡು ಇರಬೇಕು, ಅವ್ರ ಗಾಡಿ ಕಾಣಿಸ್ತಾ ಇರಬೇಕು, ಆವಾಗಲೇ ಒಂದು ಸ್ವಲ್ಪ ನಂಬಿಕೆ. ಸೊ ಬಾದಾಮಿ ಕ್ಷೇತ್ರದ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ BJP ಪರವಾದಂಥ ಒಲವು ಸಿಕ್ತು ನಮಗೆ. ಈ ಸಲ ಪವರ್ TV ಸಮೀಕ್ಷೆಯಲ್ಲಿ 3ನೇ ಸ್ಥಾನಕ್ಕೆ ಕಾಂಗ್ರೆಸ್ಸು ತಳ್ಳಲ್ಪಟ್ಟಿದೆ. ಅಲ್ಲಿ ಚಿಮ್ಮನ್ ಕಟ್ಟಿ ಇದ್ದಾರೆ, ಬೇರೆ ಬೇರೆಯವರು ಇದ್ದಾರೆ, ಇನ್ನೊಂದಿಷ್ಟು ಜನ ಇದ್ದಾರೆ ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಯಾರಿಗೆ ಟಿಕೆಟ್ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಇದ್ದಾವೆ. BJP ಪರವಾಗಿ 2,646 ಮತಗಳು ಚಲಾವಣೆಯಾಯಿತು. JDSನ ಪರವಾಗಿ ಒಟ್ಟು ಮತದಾರರು ವೆರಿ ಇಂಟ್ರೆಸ್ಟಿಂಗ್ಲಿ 2,544 ಮತಗಳನ್ನು ಚಲಾವಣೆ ಮಾಡಿದ್ರು. ಇಟ್ ಈಸ್ ಅಫ್ಕೋರ್ಸ್ ಆ ಟ್ರಯಾಂಗ್ಯುಲರ್ ಫೈಟ್ ಅನ್ನೋ ಥರದಲ್ಲಿ ನಮ್ಗೆ ಅನಿಸೋಕೆ ಶುರುವಾಯಿತು. 1,992 ಮತಗಳನ್ನು ಕಾಂಗ್ರೆಸ್ಸು ಪಡೆದುಕೊಳ್ತು. ಪವರ್ TV ಚುನಾವಣಾ ಸಮೀಕ್ಷೆಯ ಸ್ಟ್ರೈಕ್ ರೇಟ್ ಗಮನಿಸ್ತಾ ಇದ್ದೀರಿ. ಬಾದಾಮಿಯದ್ದು 36% BJP, 28% ಕಾಂಗ್ರೆಸ್ಸು, 35% JDSU, ಇನ್ನಿತರರು 1, ಮೈನಸ್ ಮತ್ತು ಪ್ಲಸ್ ಪಾಯಿಂಟ್ಗಳ ಕಡೆಗೆ ನಾವು ಗಮನ ಹರಿಸಿಬಿಡೋಣ. ಕಾಂಗ್ರೆಸ್ನ ಪ್ಲಸ್ ಏನು? ಬಾದಾಮಿ ಅಭಿವೃದ್ಧಿಗಾಗಿ ಅನುದಾನ ತರುವಲ್ಲಿ ಸಿದ್ದರಾಮಯ್ಯನವರು ಸುಮಾರು 4,000 ಕೋಟಿ ರೂಪಾಯಿಗಳಷ್ಟು ತಂದಿದ್ದಾರೆ ಅನ್ನೋದು ಪ್ಲಸ್ ಪಾಯಿಂಟು. ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡದೇ ಇದ್ದರೂ ಕೂಡ ಸ್ಥಳೀಯ ನಾಯಕರಿಗೆ ಬೆಂಬಲ, ಚಿಮ್ಮನ್ ಕಟ್ಟಿದ್ದಾರೆ, ಅವರ ಮಗ ಇದ್ದಾರೆ, ಹೀಗೆಲ್ಲ ಪ್ರಶ್ನೆಗಳು ಇದ್ದಾವೆ. ಸಿದ್ದರಾಮಯ್ಯನವರ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದೇ ಕೈಪಡೆಗೆ ಹಿನ್ನಡೆ ಕೂಡ ಆಗಬಹುದು. ಸಾರ್ ಬನ್ನಿ ಸಾರ್ ಬನ್ನಿ ಸಾರ್ ಬನ್ನಿ ಸಾರ್ ಬನ್ನಿ ಸಾರ್ ಅಂತಾರೆ. ಕುರುಬ ಮತಗಳ ಕನ್ಸಾಲಿಡೇಷನ್ ಸ್ವಲ್ಪ ಕಷ್ಟ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಬೇರೆ ಬೇರೆ ವಿಚಾರಗಳು ಕೂಡ ಇದ್ದಾವೆ. ಕಾಂಗ್ರೆಸ್ ಪಕ್ಷದ ಒಳಗಿನ ಭಿನ್ನಮತ ಮೈನಸ್ ಪಾಯಿಂಟ್ ಆಗ್ಬೋದು, ನಾಯಕರ ನಡುವಿನ ಒಗ್ಗಟ್ಟಿನ ಕೊರತೆಯಾಗಬಹುದು, ಹೀಗೆಲ್ಲ ವಿಚಾರಗಳು ಖಂಡಿತ ಇದ್ದಾವೆ. BJP ಪ್ಲಸ್ ಏನು ಅಂತಂದರೆ, BJP ಕಾರ್ಯಕರ್ತರು ಕನ್ಸಾಲಿಡೇಟೆಡ್ ಆಗಿ ಭಾಳ ಚೆನ್ನಾಗಿದ್ದಾರೆ. ಬಾದಾಮಿಯಲ್ಲಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಸಾಂಪ್ರದಾಯಿಕ ಮತಗಳ ಕ್ರೋಢೀಕರಣ ನಡೆಯುತ್ತೆ, ಅದರ ಜೊತೆಗೆ ಈ ಸಲದ ಧರ್ಮರಾಜಕಾರಣ ಇದೆಯಲ್ಲ, ಒಂದು ಸ್ವಲ್ಪ ಏನು ಏಟ್ಗೀಟ್ ಕೊಡ್ಬೋದು ಕಾಂಗ್ರೆಸ್ಗೆ ಅಂತ ಅನ್ನಿಸ್ತಾ ಇದೆ. ಸಿದ್ದರಾಮಯ್ಯನವರು ಬಾದಾಮಿ ಕ್ಷೇತ್ರದಿಂದ ಒಂದು ರೀತಿ ಪಲಾಯನೇ ಮಾಡಿದ್ದು ಅಂತ BJP ಹೇಳ್ಕೊಂಡು ಬರ್ತಾ ಇದೆ. ಇವಾಗ ನೋಡಿ, ನಿಮ್ಮನ್ನು ಬಿಟ್ಟೋಗ್ಬಿಟ್ರು, ಇಲ್ಲಿ ಬೇಕಾಗಿತ್ತು ಅವರಿಗೆ ಗೆದ್ದುಬಿಟ್ರು, ಆಮೇಲೆ ನಿಮ್ಮ ಹತ್ರನೇ ಬರ್ತಾ ಇಲ್ಲ ಅನ್ನೋ ಥರದಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಮೈನಸ್ ಪಾಯಿಂಟ್ ಕೂಡ ಇದೆ BJP. ಯಾಕೆಂತಂದರೆ ಮಮದಾಪುರ ಮತ್ತು ಪಟ್ಟಣಶೆಟ್ಟಿ ನಡುವೆ ಒಗ್ಗಟ್ಟಿಲ್ಲ, ಒಂದು ಸ್ವಲ್ಪ ಸಮಸ್ಯೆಗಳಿದ್ದಾವೆ, ಯಾರಿಗೇನು ಅಂತ ಗೊತ್ತಾಗ್ತಾ ಇಲ್ಲ ಇನ್ನೂ ಕೂಡ. ಆಮೇಲೆ ಇವೆಲ್ಲದರ ನಡುವೆ JDSನ ಹನುಮಂತಪ್ಪನವರು, JDS ಇಸ್ ಆಲ್ಸೋ ಪ್ರಿಟಿ ಸ್ಟ್ರಾಂಗ್, ಇಲ್ಲ ಅಂತ ಅನ್ನೋದಿಲ್ಲ. ಕಳೆದ ಸಲ 1,000 ಮತಗಳನ್ನು JDS ಪಡೆದುಕೊಂಡಿತ್ತು. ಹಾಗಾಗಿ BJP ಟಿಕೆಟ್ ವಿಚಾರದಲ್ಲಿ ಕಾರ್ಯಕರ್ತರ ಗೊಂದಲ ಖಂಡಿತವಾಗಲೂ ಕೂಡ ಇದ್ದೇ ಇದೆ. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.